ಎಲ್ಲರಿಗೂ ನಮಸ್ಕಾರ. ನಾವು ನೋಡಿ ಬೆಂಗಳೂರಿಗೆ ಹೋಗಿದ್ದು, ನಮ್ಮ ಚಿಕ್ಕವನ ಹಾಸನ ಕಳಿಸಿ ನಮ್ಮ ಚುಪ್ಪಿನ ಪಪ್ಪನ ಜೊತೆ ಬಿಟ್ಟು ನಾವು ಬರೋದ್ರೊಳಗೆ ನಮ್ಮ ಚಿಕ್ಕವ ವಾಪಸ್ ಬಂದೇ ಆಗಿದೆ. ನಮಗಿಂತ ಮುಂಚೆ ಅವಳೇ ಇಳ್ಕೊಂಬಿಟ್ಟಿದ್ದಾಳೆ ನೋಡಿ. ನಾವು ರಾತ್ರಿ 1 ಗಂಟೆ ಅಷ್ಟೇ ಬಂದಿದ್ದು ಕಲರಿಗೆ. ನಾವು ಬರೋದ್ರೊಳಗೆ ನಮ್ಮ ಚಿಕ್ಕವ ಮತ್ತೆ ಇಳ್ಕಂದೇ ಬಿಟ್ಟು ಅವಳ ಕಲರಲ್ಲಿ. ಅವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಹಾಸನಕ್ಕೆ ತಾಕಿದ್ದೆ ನಾನು. ಅದ್ರ ಜೊತೆಗೆ 2 ಮ್ಯಾಂಗೋ ತೊಗೊಂಡು ಕೊಟ್ಟಿದ್ದೆ, ಮತ್ತು ಮ್ಯಾಂಗೋ ಅಂತ ಕಿರ್ಚ್ಕೊ ಬರ್ತಾಳೆ ಅಂತ. ಜೊತೆಗೆ ಅದನ್ನು ತಿನ್ಕೊಂಡು ನಮಗಿಂತ ಮುಂಚೆನೇ ಬಂದವಳು ಅವ್ರ ಅಜ್ಜನ ಜೊತೆ ನಿನ್ನೆ ರಾತ್ರಿ. ನೀನು ಹೆಂಗೆ ಬಂದೆ ಅಂತ ಅಂತ ಚಿಕ್ಕು, ನೀನು ಯಾಕೆ ಬರಲಿಲ್ಲ ಬೆಂಗಳೂರಿಗೆ? ಪಾಪ ನಮ್ಮನೆಯವರೆಲ್ಲ ಹೋಗ್ತಾಯಿದ್ರು, ಮಕ್ಕಳು ಖುಷಿಯಾಗಿ ಆಟಾಡ್ತಿದ್ದೇವಲ್ಲ ಅಂತ ಹೇಳಿಬಿಟ್ಟು ಇದು ಹಾಕ್ಕೊಟ್ರೆ ಇಲ್ಲಿ ಬಿಟ್ಬಿಟ್ಟು ಇದೆಲ್ಲ ಹಾಕಿಸ್ಕೊಂಡ್ಮೇಲೆ ಇದೆಲ್ಲ ಇಲ್ಲಿ ಬಿಟ್ಬಿಟ್ಟು ಪಕ್ಕದ ಮನೆಗೆ ಹೋಗಿದ್ದೆ. ಈಗ ಅಮ್ಮ ಮತ್ತೆ ಎಳ್ಕೊ ಬಂದು ಕೂರಿಸ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ ಓಕೆ ಓಕೆ, ಕರೆಕ್ಟ್ ಕರೆಕ್ಟ್. ಹಾಂ, ಇಲ್ಲಿ ಕುತ್ಕೊಂಡು ಆಟ ಆಡ್ತಿದ್ರು. ಏನೇನೋ ಸ್ನ್ಯಾಕ್ಸ್ ಪಾರ್ಟಿ ಮಾಡ್ತೀವಿ ಅಂತ ಹೇಳಿ, ಪಿಕ್ನಿಕ್ ಹೋಗ್ತೀವಿ ಅಂತ ಹೇಳಿ ಏನೇನೋ ತಗೊಬಂದು ಕೂತಿದ್ದಾರೆ. ಬಾಕ್ಸ್ ಇದ್ರಲ್ಲಿ ಏನಿದೆ ತೋರಿಸು ಮಗ್ಳಂಗೆ. ಹಾಂ, ಇದ್ರೊಳಗೆ ಏನೇನೋ ವಾಟರ್ ಬಾಟ್ಲು, ಮಿಕ್ಸ್ಚರು, ಅದು ಇದು ಏನೇನೋ ತುಂಬಿಕೊಂಡಿದ್ದಾರೆ. ನಮ್ಮ ಚಿಕ್ಕವ ಆ ಕಡೆ ತುಂಬಿಕೊಂಡಿದ್ದಾಳೆ. ನಮ್ಮ ಚಿಕ್ಕವನೇ ನಾಪತ್ತೆ ಆಗಿದ್ದಾಳೆ. ಮತ್ತೆ ತೇಜು ಭವನ್ನ ಕರ್ಕೊಬಿಟ್ಟು ಬರಕ್ಕೆ ಹೋಗಿದ್ದಾರೆ ಹಂಗಂತ. ಮತ್ತೆ ಜಗಳ ಮಾಡ್ಕೊಂಡು ಮತ್ತೆ ಹೋಗ್ತಾರೆ ಅವ್ರು. ಮತ್ತೆ ಇವರು ಅಳ್ತ ಕುತ್ಕೊಂತಾರೆ. ಇದು ನೋಡಿ, ಇದು ಫಿಲ್ಮಿಗೆ ಆ್ಯಕ್ಚುಲಿ ನಮ್ಮ ಮನೆಯವರು ನಾಳೆ ಅಲ್ಲಿದೆ ಫಿಲ್ಮ್ ಮಾಡ್ತಿದ್ರಲ್ಲ, ಅದಕ್ಕೆ ಮಾಡ್ಕೊಂಡಿದ್ರು ಅವರೇನೆ. ಹಾಂ ನೋಡಿ, ಇವಾಗ 10:30 ಮಕ್ಳು ತಿಂಡಿದೆ ತಿಂಡಿಲಿ ತಿಂತ ಕೂತಿದ್ದಾರೆ. ನಿಮ್ದಾಯ್ತವ ತಿಂಡಿ ಮಕ್ಳ? ಮನ್ವಿಕ್ ಆಯ್ತಾ? ಮನ್ವಿಕ್ ಮನ್ವಿತ ಮಾನ್ವಿಕ್ ಮಾನ್ವಿಕ ಜಗಳ ಮಾಡ್ಕೋಬೇಡಿ, ಮಾತಾಡ್ಕೊಳ್ಳಿ ಡ್ಯಾಡಿ ಬರೋವರೆಗೂ. ನಮ್ಮ ಮಕ್ಕಳು 10:30 ಇಲ್ಲ, ಬೆಳಗ್ಗೆ 8 ಗಂಟೆ 9 ಗಂಟೆ 9:30 ಬಂದು ಕೂತಿದ್ದು. ಈಗ ಮಧ್ಯಾಹ್ನ 1 ಗಂಟೆ 1:30 ಊಟ ಕರೆಯೋಣ ಅಂತ ಬಂದರು, ಇದೇ ಪರಿಸ್ಥಿತಿಯಲ್ಲಿ ಕೂತಿದ್ದಾರೆ. ಏನು ಮಾವಿನಕಾಯಿ ಕಿತ್ಕೊಬಂದು ಮರದಲ್ಲಿ, ನಮ್ಮ ಹೂವನ್ನು ಬೈಸ್ಕೊಂಡು ಬೈಸ್ಕೊಂಡು ಅವನು ಬಿಡ್ತಾ ಇಲ್ಲ. ಇವರಿಬ್ಬರು ಹೇಳಿ ಕಳಿಸ್ತಾರೆ, ಅವನು ಕಿತ್ಕೊಬಿಟ್ಟು ಬರ್ತಾನೆ. ಏನೇನು ಮಾಡ್ತಾಯಿದ್ದೀರಾ ಎಲ್ಲರೂ? ಲೆಮನ್ ಜ್ಯೂಸ್. ಅಯ್ಯೋ, ಒಬ್ರು ಕೈ ತೊಳೆದಿಲ್ಲ ಮಾತ್ರ ಭುವನ್ ತೊಳೆದಿದ್ದಾನೆ, ಯಾರು ಕೈ ತೊಳೆದಿಲ್ಲ. ಎಲ್ಲ ಹಂಗಂಗೆ ಆಟ ಆಡ್ಕೊಂಡು ಅದೇ ನೀರು ಹಚ್ಕೊಂಡು ನಿಂಬೆಹಣ್ಣು ಇಟ್ಕೊಂಡು. ಸಕ್ಕರೆ ಯಾರು ಕೊಟ್ಟಿದ್ದು ಭುವನ? ಅವ್ರು ಹೋಯ್ತು, ಖಾರ ಕಣ್ಣಿಗೆ ಹರುತ್ತೆ ಮಕ್ಳು ಹಂಗಂತ ಇಟ್ಕೋಬೇಕು. ಅಲ್ಲಿ ನಮ್ ಚಿಕ್ಕವ ಪಾಪ ಏನೋ ಮಾಡ್ತಿದೆ. ಏನ್ ಇದು ಚಿಕ್ಕವ ಏನ್ ಕಟ್ ಮಾಡ್ತಿದ್ದೆ? ಅಷ್ಟೇ ಸಾಕು, ಬಟ್ಟೆ ಕರಿ ಆಗತ್ತೆ. ಓ, ನಮ್ ಚಿಕ್ಕವ ಪಾಪ ಕಟ್ ಮಾಡ್ತಿದ್ದೇಳಿ ಇಲ್ಲಿ ಕೈ. ಹಿಂಗೆ ಎಲ್ಲ ರಜದಲ್ಲಿ ಆಟಾಡೋದ ಚಂದ. ಪಾಪ ಏನೋ ಬೈಸ್ಕೊಂಡು ಹಿಂಡಿ ಹಿಂಡಿ ಇದಕ್ಕೆ ಹಿಂಡು. ಮುಖ ಕಣ್ಣಿಗೆ ಹರ್ಸ್ಕೊಂಡ ಬಿಡು ಬಿಡು ಮಿಲಿಕ್ಕಿ, ಕಣ್ಣಿಗೆ ಹರ್ಸ್ಕೊಂತೀರ. ಪಾಪ ಎಲ್ಲರ ಕೈಲೂ ಬೆಳಗಿಂದ ಬೈಸ್ಕೊಂಡು ಹತ್ರನ ಬೈಸ್ಕೊಂಡು ಬೈಸ್ಕೊಂಡು ಪಾಪ ಆಟ ಆಡ್ತಿದ್ದಾರೆ. ಇದೇ ಅಲ್ವಾ ಮಕ್ಕಳ ಆಟ ಅನ್ನೋದು? ರಜಾ ಬೇಸಿಗೆ ರಜಾ ಅನ್ನೋದು ಇದಕ್ಕೆ. ಮಗ್ಳು ಎಲ್ಲಿದ್ದಲ್ಲಿ ಕಾಣಿಸ್ತಿಲ್ಲ ನನ್ ಮಗ್ಳು ಅಲ್ಲಿದೆ. ನಮ್ ಚಿಕ್ಕವ್ ನೋಡಿ, ಆ ಇಲ್ಲಿ ಕೈ ಸಿಪ್ಪೇನೆ ನೆಕ್ತಿದ್ದಾಳೆ. ಏ ಮಗ್ಳು, ಇದು ಕಣ್ಣಿಗೆ ಬರುತ್ತೆ. ಸಕ್ಕರೆ ಭುವನ್ ಮನೆ ತಂದಿದ್ದಾರೆ, ಅವ್ರ ಮನೆಗೆ ಗೊತ್ತಾದ ಮಾರಿ ಹಬ್ಬ ಮಾಡ್ತಾರೆ. ಇವತ್ತು ನಮ್ಮ ಹೊಸಮನೆಗೆ ಅಂತ ಅಗರ್ ಅವ್ರದ್ದು ರೀಗಲ್ ಪ್ಲಸ್ ಏರ್ ಫ್ರೈಯರ್ನ ತರಿಸಿದ್ದೀನಿ. ಇದು 23 ಲೀಟರ್ ಕೆಪಾಸಿಟಿ ಜೊತೆ ಬರೋ ಈ ಏರ್ ಫ್ರೈಯರ್ನಲ್ಲಿ 16 ಟಚ್ ಸ್ಕ್ರೀನ್ ಕುಕ್ಕಿಂಗ್ ಪ್ರೀಸೆಟ್ಸ್ ಕೂಡ ಬರುತ್ತೆ. ಹಾಗೆ ಬೇಕಾದಷ್ಟು ಆಸೆಸರೀಸ್ ಕೂಡ ಇದೆ. ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ತುಂಬ ಕಡಿಮೆ ಆಯಿಲ್ನಲ್ಲಿ ಅಡುಗೆ ಮಾಡ್ಕೋಬೋದು. ಹಾಗೆ ಇದ್ರ ಫೀಚರ್ಸ್ ಬಗ್ಗೆ ನಾವು ಹೇಳಬೇಕು ಅಂದರೆ ಟೋಸ್ಟು, ರೋಸ್ಟು, ಪಿಜ್ಜಾ, ಬರ್ಗರ್, ಬೇಕ್, ಈ ಥರ ಎಲ್ಲ ಥರದ ಅಡುಗೆ ಕೂಡ ನಾವು ಮಾಡ್ಕೋಬೋದು. ಹಾಗೆ ಡಿಸ್ಪ್ಲೇ ಪಕ್ಕದಲ್ಲಿ ಟೈಮ್, ಟೆಂಪ್ರೇಚರ್, ಹಾಗೆ ಟೈಮ್ ಅಪ್ ಆ್ಯಂಡ್ ಡೌನ್ ಆಗಲಿ, ಮತ್ತು ಫ್ಯಾನ್, ಲೈಟ್, ಸ್ಟಾರ್ಟ್, ಪೌಸ್, ಮತ್ತು ಆನ್ ಆ್ಯಂಡ್ ಆಫ್ ಬಟನ್ಸ್ ಕೂಡ ಇದೆ. ಹಾಗೆ ಇದರ ಟೆಂಪ್ರೇಚರ್ 50 ಡಿಗ್ರಿಯಿಂದ 220 ಡಿಗ್ರಿವರೆಗೆ ಸೆಟ್ ಮಾಡ್ಬೋದು. ಹಾಗೆ ಟೈಮರ್ನ 60 ಮಿನಿಟ್ಸ್ವರೆಗೂ ಸೆಟ್ ಮಾಡ್ಕೋಬೋದು. ಇದರ ಡೋರ್ನಲ್ಲಿ ದೊಡ್ಡದಾಗಿ ಡಬಲ್ ಗ್ಲಾಸ್ ಇರೋದ್ರಿಂದ ಒಳಗೆ ಅಡುಗೆ ಹೇಗೆ ಕುಕಿಂಗ್ ಆಗ್ತಿದೆ ಅಂತ ನೋಡ್ಬೋದು. ಒಳಗೆ ಲೈಟ್ ಆನ್ ಆಪ್ಷನ್ ಇರೋದ್ರಿಂದ ಒಳಗೆ ಕ್ಲೀನಾಗಿ ಎಲ್ಲ ಕಾಣಿಸುತ್ತೆ. ಇದರಲ್ಲಿ 360 ಹೇರ್ ಸಪ್ಲೈ ಆಗೋದ್ರಿಂದ ಫುಡ್ ಈವನ್ ಆಗಿ ಎಲ್ಲ ಕಡೆ ಕುಕ್ ಆಗುತ್ತೆ. ಇದರಲ್ಲಿ ಕೇಕ್, ಪಕೋಡಾ, ಫ್ರೆಂಚ್ ಫ್ರೈಸ್ ಆಗಲಿ, ಪಿಜ್ಜಾ ಅಡುಗೆ ಕೂಡ ನಾವು ಮಾಡ್ಕೊಬೋದು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿಗೆ ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೋಡಿ, ನಮ್ಮ ಡ್ಯಾಡಿ ನೈಟು ಲೈಟಾಗಿ ಲಿಕ್ವಿಡ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಡ್ಯಾಡಿಗಿಂತ ಜಾಸ್ತಿ ಇದೆಲ್ಲ, ನಾವು ಮಕ್ಕಳು ತಿಂದೇ ಮುಗಿಸ್ಬಿಡ್ತೀವಿ ಕುಕುಂಬರು, ಆನಿಯನ್ ಎಲ್ಲನೂ.
ಪಪ್ಪಣಿ ಅಕ್ಕನ ಮೇಲೆ ಯಾಕೆ ಸೂಸು ಮಾಡ್ದೆ? ಅಕ್ಕನ ಮೇಲೆ ಯಾಕೆ ಸೂಸು ಮಾಡ್ದೆ ಹೇಳು? ಎಲ್ರಿಗೂ ಶುಭೋದಯ. ನೋಡಿ ಬೆಳಗಾಗಿದೆ, ಮಕ್ಕಳೆಲ್ಲ ಎದ್ದು ಆಟಾಡ್ತಾ ಇದ್ದಾರೆ. ಇನ್ನೇನು ಮಕ್ಕಳು ಆದಮೇಲೆ ಅದೇ ಅಲ್ವಾ, ಬೇಗ ನನ್ನ ಮಗ ಎದ್ದು ಬಿಡ್ತಾನೆ 5 ಗಂಟೆಗೆ. ನಾವೆಲ್ಲ ನಿದ್ದೆಗೆಟ್ಟಿರ್ತೀವಿ, ನಾವು ಇವಾಗ ಎದ್ದೇಳ್ಬೇಕು. ನಮ್ಮ ಚಿಕ್ಕವರ ಅಜ್ಜಿ ಜೊತೆ ಮಲಗೋದು, ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ಆಟಾಡೋಕೆ ಬಂದುಬಿಡ್ತಾಳೆ ಒಂದ್ಸರಿ, ಪಾಪ ಎದ್ದಿದ್ದಾನು ಇಲ್ವ ಅಂತ ನೋಡ್ಕೊಂಡು ಹೋಗೋಕೆ. ಬಂದು ಸ್ವಲ್ಪ ತಾಟಾಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಏನಿದ್ರು ಅವಳದು. ನೋಡಿ ಇವತ್ತು ನೋಡಿ ಮಗಳು ನಮ್ಮ ಚಿಕ್ಕವನು ಸ್ಕೂಲಿಗೆ ಇಬ್ಬರು ಹೋಗ್ತಾ ಇದ್ದಾರೆ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಕೆಲವು ವಿಡಿಯೋದಲ್ಲಿ, ನಿಮ್ಮ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ, ಇನ್ನೂ ಸ್ಕೂಲಿಗೆ ಕಳಿಸಿಲ್ವಾ, ಎಲ್ಲಿ ಕಳಿಸ್ತೀರಾ, ಬೆಂಗಳೂರಲ್ಲೇ ಸೇರಿಸಿದ್ರೆ ಊರಲ್ಲಿ ಸೇರಿಸಿದ್ರೆ ಊರಲ್ಲಿ ಸೇರಿಸಿದ್ರ ಅಂತ ಹೇಳಿ ನಾನು ಇಲ್ಲ ಊರಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಾಪಗೆ ಇನ್ನು 6 ಮಂತ್ಸ್ 4 ಮಂತ್ಸ್ ಆಗೋವರೆಗೂ ಇನ್ನು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇನ್ನು ಅವಳಿಗೆ ಸ್ಕೂಲು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಇನ್ನು ಅಲ್ಲಿ ಸೇರಿಸ್ಬಿಟ್ಟು ನಮ್ಮನೆಯವ್ರಿಗೂ ಹಿಂಸೆ ಆಗುತ್ತೆ ಸ್ವಲ್ಪ. ಹಾಗಾಗಿ ಇಲ್ಲೇ ನನ್ನ ಹತ್ರನೇ ಸೇರಿಸ್ಕೊಂಡೆ, ಈ ಒಂದು ವರ್ಷ ಇಲ್ಲೇ ಇರೋಣ ಅಂತ ಹೇಳಿ ಹಾಗಾಗಿ ಸ್ಕೂಲಿಗೆ ಇಬ್ಬರು ಹುಟ್ಟಿದ್ದಾರೆ. ನಮ್ಮ ಚಿಕ್ಕವಂಗೆ ಇವತ್ತು ರಜಾ ಇತ್ತು, ಹಾಗಾಗಿ ಹೋಗ್ತಾಯಿದ್ದಾನೆ ಅವಳ ಜೊತೆ. ಅವರು ಸ್ಕೂಲಲ್ಲಿ ಸೇರಿಸ್ಕೊಳ್ತಾರೋ ಇಲ್ಲವೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತೀನಿ ಅಂತ ಹೋಗ್ತಾಯಿದ್ದಲ್ಲೇ, ಅಕಸ್ಮಾತ್ ಅಲ್ಲಿ ಸೇರಿಸ್ಕೊಳ್ಲಿಲ್ಲ ಅಂದರೆ ತಿರ್ಗಾ ಅಂಕಲ್ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತಾಯಿದೆ. ನೋಡಿ ನಮ್ಮ ಡ್ಯಾಡಿ ಫೋನಲ್ಲಿ ಕಾಮಿಡಿ ನೋಡಿಕೊಂಡು ಸಿಕ್ಕಾಬಟ್ಟೆ ನಗ್ತಾಯಿದ್ದಾರೆ. ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಡ್ಯಾಡಿಗೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಮ್ಮ ಮಗಂದು ಒಬ್ಬರದ್ದು ಬರುತ್ತಲ್ಲ, ಅವ್ರದ್ದು ಯಾವಾಗಲೂ ನೋಡ್ತಾ ಇರ್ತಾರೆ ವೀಡಿಯೋಸ್ನ, ಅಷ್ಟು ನಗು ನನಗೂ ತೋರಿಸ್ಕೊಂಡು ಹೇಳ್ಕೊಂಡು ನಗ್ತಾ ಇರೋದು. ಮೊದಲಿಂದನೂ ಅಷ್ಟೇ, ನಮ್ಮ ಡ್ಯಾಡಿಗೆ ಕಾಮಿಡಿ ಅಂದರೆ ತುಂಬ ಇಷ್ಟ. ದೊಡ್ಡಣ್ಣ ಅವ್ರದ್ದಾಗಲಿ, ಮಾಲಾಶ್ರೀ ಅವ್ರ, ಉಮಾಶ್ರೀ ಅವ್ರದ್ದಾಗಲಿ, ಸಾಧು ಕೋಗಿಲ್ ಅವ್ರದ್ದು, ಅವ್ರ ಅಂಥವ್ ನಮ್ಮ ಡ್ಯಾಡಿ ಫೈಟು ಗೀಟು ಅಂಥದ್ದೆಲ್ಲ ಜಾಸ್ತಿ ನೋಡಲ್ಲ, ಈ ಥರದ್ದೆಲ್ಲ ಸ್ವಲ್ಪ ನೋಡ್ತಾ ಇರ್ತಾರೆ ವೀಡಿಯೋಸ್ನ. ನಮ್ಮ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಇಬ್ರು ಬಂದಾಯ್ತು, ಯಾವ ಚಂದ ಕುಣಿತಾ ಇದ್ದಾರೆ ನೋಡಿ. ಏನೇನು ಮಾಡ್ಕೊ ಬಂದಿದ್ದಾರೆ, ಇಬ್ಬರು ಹೋಗಿದ್ದಾರೆ, ಯಾವ್ಯಾವ ಕ್ಲಾಸಲ್ಲಿ ಕೂರ್ಸಿದ್ರು ಏನೂ ಗೊತ್ತಿಲ್ಲ. ಬಂದ್ರು ಚಿಕ್ಕ, ಹೇಗಿತ್ತು ಸ್ಕೂಲು? ಸೂಪರ್ ಆಗಿತ್ತು. ಏ ಪಾಪ ಮಲಗಿ, ನಿನ್ನ ಗಲಾಟೆ ಮಾಡಬೇಡ ಚಿಕ್ಕ, ನನ್ನ ಮಗಳು ಇನ್ನೂ ಇಲ್ಲದೇ ಇಲ್ಲ. ಹಾಯ್ ಮಗಳು, ಹೇಗಿತ್ತು ಮಗಳು ಸ್ಕೂಲು? ಜುಟ್ಟು ಹಾಕಿದ್ದೆ ಏನು ಹೊಡೆದು ಕಳ್ಸೋರು ಮಗಳು ಜುಟ್ಟು? ಇಲ್ಲ. ಮತ್ತೆ ಎಲ್ಲಿದೆ ಅಮ್ಮ ಮಗ? ಪಿಂಕಿ ಪಿಂಕಿ ಅಮ್ಮ ಮಗ, ಪಿಂಕಿ ಪಿಂಕಿ ಅಮ್ಮ ಮಗ, ಒಳ್ಳೆ ನೋಡ್ತಿ ಬಿಡು. ಜೋರಾಗಿ ಗುಡುಗು ಮಿಂಚು ಗಾಳಿ ಎಲ್ಲ ಬರ್ತಾಯಿದೆ, ಹಾಗಾಗಿ ನಮ್ಮಮ್ಮ ಕರ್ಟನ್ ಮೇಲೆ ಬ್ಲಾಂಕೆಟ್ ಹಾಕಿ ಕಿವಿ ಮುಚ್ಕೊಂಡು ನಮ್ಮ ಚಿಕ್ಕವನು ರೂಮಿಗೆ ಕರ್ಕೊಂಡು ಮಲಗಿದ್ದಾರೆ. ಬನ್ನಿರು ಎಲ್ಲ ಕಿವಿ ಮುಚ್ಕೊಂಡು ಮಲ್ಕೊ ಬನ್ನಿ ಅಂತ ಮಕ್ಕಳನ್ನ. ನಮ್ಮಮ್ಮ ಮುಂಚೆಯಿಂದನೂ ಇದೇ ಥರ ಹಳ್ಳಿಗುಳಿ ಮನೆ ಆಡ್ತಾ ಇದ್ದೀವಿ ನೋಡಿ, ಜೋರು ಮಳೆ ಬರ್ತಾ ಇದೆ. ತಿಂಡಿ 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 ತಿನ್ನೋಣ, ಬಾ ಬಾ. ಬೆಳಗ್ಗೆ ನಾವು ಎದ್ದೇಳೋದ್ರೊಳಗೆ ಪಪ್ಪ ತೋಟಕ್ಕೆ ಹೋಗಿರ್ತಾರೆ, ಇನ್ನು ತೋಟ ಅಲ್ಲೇ ತೋಟದಿಂದ ಬಂದು ತಿಂಡಿಗೆ ಅಂತ ಬರ್ತಾರಲ್ಲ 10:11, ಆವಾಗ ಪಾಪನ ಮಾತಾಡ್ಸ್ಕೊಂಡು ಆಮೇಲೆ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನಾನು ಇಂಡೆಕ್ಸ್ ವ್ಯಾಲಿಯಿಂದ ಈ ಪಾತ್ರೆಗಳ 5 ಪಾತ್ರೆಗಳು ತರಿಸಿದ್ನಲ್ಲ, ಸೊ ಇವತ್ತು ಇಷ್ಟು ದಿನ ಯೂಸ್ ಮಾಡಿದ್ರಿಂದ ಇವತ್ತು ಫಿಶ್ ಫ್ರೈ ಇದರಲ್ಲಿ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಹಾಗಾಗಿ ಫಸ್ಟ್ ಯೂಸ್ ಮಾಡೋಕ್ಕಿಂತ ಇದನ್ನ ಮುಂಚೆ ನಾವು ಸೀಸನಿಂಗ್ ಮಾಡ್ಕೊಬೇಕು. ನಾನು ಯಾರು ನನ್ನ ವಿಡಿಯೋಸ್ ನೋಡಿ ಯಾರ್ಯಾರು ಇದೆಲ್ಲ ತರಿಸ್ಕೊಂಡಿದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ ಇದು. ಫಸ್ಟ್ ಸೀಸನಿಂಗ್ ಯಾವ ತರ ಮಾಡ್ಬೇಕು ಅಂದ್ರೆ ಫಸ್ಟ್ ಇದನ್ನು ವಾಶ್ ಮಾಡ್ಕೊಂಡು ಕೊನೆಗೆ ಇದಕ್ಕೆ ನೀರು ಕುದಿಯಕ್ಕಿಡೋಣ. ನೋಡಿ ಈಗ ನೀರು ತುಂಬಿಸ್ಕೊಂಡಿದ್ದೀನಿ, ಈಗ ಇದು ಕುದಿ ಚೆನ್ನಾಗಿ ನೀರು ಕುದಿಬೇಕು ಅದರಲ್ಲಿ. ನೋಡಿ ಫುಲ್ ಬರ್ತಿ ತುಂಬಿಸ್ಕೊಂಡಿದ್ದೀನಿ. ನೋಡಿ ಈಗ ನೀರು ಹಾಕಿ ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಕುದಿ ಬರ್ತಿದೆ, ಚೆನ್ನಾಗಿ ಕುದಿಬೇಕು. ಈ ಕುದಿ ಬಂದು ಆಫ್ ಮಾಡಿ ಹಾಕಿ ಮತ್ತೆ ಪಾತ್ರೆ ತಣ್ಣಗಾದ್ಮೇಲೆ ಎಣ್ಣೆ ಸವರೋಣ. ಈಗ ಆಫ್ ಮಾಡ್ತಾ ಇದ್ದೀನಿ. ಓಕೆ, ಈಗ ತಣ್ಣಗಾಗ್ಬಿಟ್ಟು ಈಗ ನೋಡಿ ನೀರು ಹಾಕಿ ನೀರು ಕುದಿ ಹಾಕ್ಬಿಟ್ಟು ನೀರು ಚೆಲ್ಲಿದ್ಮೇಲೆ ಈ ಥರ ಸೋಪ್ ಹಾಕಿ ಕ್ಲೀನಾಗಿ ಉಜ್ಕೊಬೇಕು. ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಈಗ ತೊಳೆದ್ಬಿಟ್ಟು ಈಗ ಸ್ಟವ್ ಮೇಲೆ ಇಟ್ಟಿದ್ದೇನೆ.
ಅಂದ್ರೆ ಇದು ಡ್ರೈ ಆದಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ದಪ್ಪಕ್ಕೆ. ಇದು ವೇಸ್ಟ್, ಯೂಸ್ ಮಾಡಲ್ಲ, ವೇಸ್ಟ್. ಹಾಗಾಗಿ ಹೇಗೆ ಬೇಕಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು ಹಿಂಗೆ ಹಾಕಿ. ನೀವು ಯಾವಾಗಲೂ ಇದು ಅಡುಗೆ ಮಾಡುವಾಗೆಲ್ಲ ಈ ಥರ ಮಾಡಬೇಕು ಅಂತ ಏನಿಲ್ಲ, ಫಸ್ಟ್ ಅಂಗಡಿಯಿಂದ ತಗೋಬಂದು ಸ್ಟಾರ್ಟಿಂಗಲ್ಲಿ ಮಾತ್ರ ಇದು ಮಾಡ್ಕೋಬೇಕಷ್ಟೇ. ನೋಡಿ, ಈಗ ಎಣ್ಣೆ ಹಚ್ಚಿ ಫುಲ್ ಹಾಗೆ ಕಾಯಕ್ಕಿಟ್ಟಿದೆ. ಈ ಥರ ಹೊಗೆ ಬರಬೇಕು. ಈಗ ಹೊಗೆ ಬರುವಾಗ ಈ ಕಟ್ ಮಾಡಿರ್ತೀವಲ್ಲ ಆನಿಯನ್, ಇದು ಹಾಕೊಬೇಕು. ಇದು ವೇಸ್ಟ್ ಈರುಳ್ಳಿ. ಇದು ಕಪ್ಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಷ್ಟು ಗಮ್ಮು, ಎಷ್ಟು ಗಮ್ಮು ಅಂತ ಇರುತ್ತೆ, ಹಂಗಂಗೆ ತಿನ್ನೋಣ ಅನಿಸ್ತದೆ. ಅದು ಬೇಡ, ಇದು ಫಸ್ಟ್ ಅಲ್ವಾ, ಬಿಸಾಕ್ಬಿಡೋಣ. ನಮ್ಮನೆಯವ್ರು ಇನ್ನೊಂದು ಹಾಕ್ಬೇಕಾಗಿತ್ತು, ಈರುಳ್ಳಿನ ನಿಮ್ಗೆ ಗಂಟು ಹೋಗುತ್ತೆ ಅಂತ ಬೈತಿದ್ದಾರೆ. ಸಾಕು, ಎಷ್ಟು ಈರುಳ್ಳಿ ಹಾಕಿದ್ರೆ ಏನಿದ್ರು ತುಂಬ ಏನಾಗಲ್ಲ. ಎಷ್ಟು ಫ್ರೈ ಆಗ್ಬೇಕು ಅಷ್ಟ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ನಾವು ಯೂಸ್ ಮಾಡುವಾಗ ಎಣ್ಣೆ ಸರುತ್ತೆಲ್ಲ, ಅವಾಗ ಈರುಳ್ಳಿ ಹಾಕಿ ಸರ್ವಿದ್ರೆ ಎಣ್ಣೆನ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಗಮ್ಮು ಅಂತ ಇರುತ್ತಾ ಎಣ್ಣೆ ಈರುಳ್ಳಿ. ಇನ್ನೊಂದಂದ್ರೆ ಕೆಮ್ಮು ಏನೋ ಬಂದಾಗ ಸ್ವಲ್ಪ ಈರುಳ್ಳಿನ ಈರುಳ್ಳಿನ ಬೆಣ್ಣೆಲಿ ಫ್ರೈ ಮಾಡಿಬಿಟ್ಟು ತಿಂತಾರೆ, ತಿಂದ್ರೆ ಒಳ್ಳೇದಂತೆ ಗಂಟ್ಲಿಗೆ. ಟೈಮ್ ಆಯ್ತು ಫಿಶ್ ಫ್ರೈ ಮಾಡೋಕ್ಕೆ. ಅದಕ್ಕೆ ನೀವು ಏನೇ ಮಾಡ್ಕೊಳ್ಳೋದಿದ್ರು ಒಂದಿನ ಮುಂಚೆನೆ ರೆಡಿ ಮಾಡ್ಕೊಂಡ್ಬಿಡಿ. ನಾಳೆ ಅಡುಗೆ ಮಾಡ್ತೀವಿ ಈ ಪಾತ್ರೆಯಲ್ಲಿ ಅಂದರೆ ಹಿಂದಿನ ದಿನನೇ ಮಾಡ್ಕೊಂಡ್ಬಿಡಿ. ನಾನು ಈಗ ಸಡನ್ನಾಗಿ ಈಗ ಫಿಶ್ ಫ್ರೈ ಮಾಡ್ಕೊಬೇಕು. ಈಗ ತಗೋಬಿಟ್ಟು ಬಂದಲ್ಲ, ಈಗ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಲೇಟ್ ಆಯ್ತು. ಹಂಗಂತ ಇನ್ನೊಂದು ವಿಷಯ ಇರುತ್ತೆ, ನಮ್ಮನೇಲಿ ಕುಡಿಯೋದು ಬಿಟ್ಟಿದ್ದಾರೆ. ಒಂದು ತಿಂಗಳಾಯ್ತು ಈಗ ಕುಡಿಯೋದು ಬಿಟ್ಟು. ನೋಡಿ, ಕೆಲವೊಂದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ನಮ್ಮನೆಯವ್ರು ಬಿಡೋಕ್ಕೆ ಇದೊಂದು ಕಾರಣ ಆಯ್ತು. ಅಂದ್ರೆ ಈಗ ಕೋಲ್ಡ್ ಟೈಮಲ್ಲಿ ಹಿಂಗಾಗ್ಬಿಟ್ಟಿತ್ತಲ್ಲ, ಇಲ್ಲಿ ಸ್ವಲ್ಪ ಕಣ್ಣೆಲ್ಲ ಮಂಜು ಬಂದಂಗೆ ಇದೆಲ್ಲ. ಹಾಗಾಗಿ ಹಾಸ್ಪಿಟಲಲ್ಲಿ ಒಂದು ವಾರ ಏನೋ ಇದ್ರು, ಅದೆಲ್ಲ ಇನ್ನೂ ಅದಿನ್ನೂ ಫುಲ್ ಕ್ಲಿಯರ್ ಆಗಿ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬೇಕಾಯ್ತು. ಇಲ್ಲಿ ಹತ್ರ ಹತ್ರ ಒಂದು ತಿಂಗಳ ಹತ್ರ ಹತ್ರನೇ ಆಯ್ತು. ಕೆಲವರು ಕೇಳ್ತಾ ಇದ್ರಿ ಗ್ಲಾಸ್ ಯಾಕೆ ಹಾಕ್ತಾರೆ ಹೀರೆಗಳು ಈಗ ಅಂತ. ಆದ್ರೆ ಅನಿವಾರ್ಯ ಈ ಟೈಮಲ್ಲಿ ಹಾಕೊಬೇಕಾಯ್ತು, ಯಾಕಂದ್ರೆ ವಿಡಿಯೋಗೆ ಅದು ಸ್ವಲ್ಪ ಕಣ್ಣು ಬೇರೆ ತರ ಕಾಣಿಸುತ್ತೆ. ಹಾಗಾಗಿ ವಿಡಿಯೋ ಹಾಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಗ್ಲಾಸ್ ಹಾಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ. ಈಗ ಸೀಸನಿಂಗ್ ಎಲ್ಲ ಮುಗಿಯಿತು. ಈಗ ಈರುಳ್ಳಿ ತೆಗೆದ್ಬಿಟ್ಟು ಇದು ಚೆಲ್ಲದು, ಯೂಸ್ ಮಾಡೋದಿಲ್ಲ. ಮತ್ತೆ ಇದನ್ನು ಯಾವಾಗ್ಲೂ ಮಾಡ್ಕೊಳ್ಲೇಬೇಕು ಅಂತ ಏನಲ್ಲ. ನೀವು ಒಂದ್ಸರಿ ಫಸ್ಟ್ ಟೈಮ್ ಈಗ ಅಂಗಡಿಯಿಂದ ತಗೊಂಡು ಇದು ಪಾತ್ರೆನ ಅಡಿಗೆ ಮಾಡೋಕೆ ಯೂಸ್ ಮಾಡುವಾಗ ಮುಂಚೆ ಮಾಡ್ಕೊಬೇಕು. ಬಿಟ್ರೆ ಈಗ ಒಂದ್ಸರಿ ಮಾಡಾದ್ಮೇಲೆ ಈಗ ನೆಕ್ಸ್ಟ್ ಟೈಮ್ ನಾವೀಗ ಕುಕ್ಕರ್ ಬೇರೆ ಪಾತ್ರೆಗಳನ್ನ ಹೇಗೆ ಡೈರೆಕ್ಟ್ ಯೂಸ್ ಮಾಡ್ತೀವಿ ಹಾಗೆ ತೊಳೆಯೋದು, ಇನ್ನ ಫ್ರೈ ಮಾಡ್ಕೊಳ್ಳೋದು, ಕೆಲಸಗಳು ಅಡುಗೆಗಳು ಮಾಡ್ಕೊಳ್ಳೋದು ಅಷ್ಟೇ. ಈಗ ನೋಡಿ, ಈ ಕೆಲಸ ಮುಗಿದ್ವಿ, ಇಷ್ಟೇ ಸೀಸನಿಂಗ್. ಇವಾಗ ಇದರಲ್ಲಿ ಅಡುಗೆ ಮಾಡೋದು. ಈಗ ನಾನು ಫಿಶ್ ಫ್ರೈ ಮಾಡ್ತೀನಿ ಇದರಲ್ಲಿ. ಫಿಶ್ ಮಾಡೋ ಜಾಗಕ್ಕೆ ಬಂದು ಮತ್ತೆ ಇಷ್ಟೊತ್ತು ಸೀಸನಿಂಗ್ ಮಾಡಿದ್ದೆಲ್ಲ ಆ ಕಿಚನಲ್ಲಿ ಈಗ ಫಿಶ್ ಮಾಡೋಕ್ಕೆ ತಗೋಬಿಟ್ಟು ಬಂದಿದ್ದೀನಿ. ನೋಡಿ, ಇಲ್ಲಿ ಫಿಶ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಮಸಾಲೆ ಎಲ್ಲ ಹಾಕಿರೋದು, ನಮ್ಮ ಪಪ್ಪ ಮಿಕ್ಸ್ ಮಾಡಿಟ್ಟಿರೋದು. ನಾನು ಫ್ರೈ ಮಾಡ್ತೀನಿ ಇದೆಲ್ಲ ಅಲ್ಲಿಗೆ ಬಿಟ್ಟು. ನೋಡಿ, ಇಷ್ಟು ಸಣ್ಣ ಸಣ್ಣ ಇದೆ. ಇದು ಯಾವ ಫಿಶ್ ನಂಗೆ ಅದೆಲ್ಲ ಗೊತ್ತಾಗಲ್ಲ. ಇಲ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಫಿಶ್ ಫ್ರೈ ಮಾಡೋಕ್ಕೆ ಎಷ್ಟು ಬೇಕಷ್ಟು. ಈಗ ಒಂದು ಎರಡಕ್ಕೆ ರವೆ ಹಾಕ್ತೀನಿ, ಇನ್ನೆರಡು ಹಾಗೆ ಬಿಡ್ತೀನಿ. ನೋಡಿ, ಫುಲ್ ರವೆ ವೇಸ್ಟ್ ಆಗಿ ಬರ್ತಲ್ಲ, ಹಾಗಾಗಿ ನಾನು ಪ್ಲೇಟಿಗೆ ಫಸ್ಟ್ ಉದುರಿಸ್ಕೊಳ್ತಾ ಇದ್ದೀನಿ ಹಿಂಗೆ ರವೆನ. ಇದ್ರ ಮೇಲೆ ಫಿಶ್ ಇಡೋದು ಎರಡು. ಮತ್ತೆ ಈಗ ಇದ್ರ ಮೇಲೆ ಹೇಗಿದ್ರು ಉಪ್ಪು ಕರ ಹಾಕಿದಾರಲ್ಲ, ಇದ್ರ ಮೇಲೆ ರವೆ ಉದುರಿಸ್ತೀನಿ. ಸ್ವಲ್ಪ ಈಸಿ ಆಗುತ್ತೆ, ರವೆನೇ ಸ್ವಲ್ಪ ವೇಸ್ಟ್ ಆಗಲ್ಲ. ಓಕೆನಾ? ನೋಡಿ, ಈ ತರ ಬಂದಿದೆ ಫಿಶ್ ರವ ಫ್ರೈ. ಏನು ಇದು, ಒಟ್ಟಿನಲ್ಲಿ ಫಿಶ್ ಫ್ರೈ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಡ್ಯಾಡಿ. ಹಾಗೆ ಅಮ್ಮ ಮುದ್ದೆ ಮತ್ತೆ ತಿಳಿ ಸಾಂಬಾರನ್ನು ಮಾಡಿದ್ರು, ಅದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ನಾನು ತಿನ್ನಲ್ಲ, ಹಾಗಾಗಿ ಕಲ್ಲ ನನ್ನ ಮಗ ಏನು ಮಾತದೆ, ಬೆಚ್ಚಿ ಮಲ್ಕೊಂಡಿದೆ, ಬಚ್ಚಿ ಮಲ್ಕೊಂಡಿದೆ ನನ್ನ ಮಗ. ನಗು ನಡು ನಗು ನೋಡಿ ನಿನಗ ನಗು 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 ಇಲ್ಲಿ ಹಿಂಗೆ ಬಚ್ಚಿ ಮಲ್ಕೊಂಡಿದೆ ನನ್ನ ಪುತ್ತನ್ನ ಪುತ್ತನ್ನ. ನೋಡಿ, ನಿಮ್ಮ ಚಿಕ್ಕವ ಈಗ ಪಾಪ ಆಟಾಡ್ಸೋಕ್ಕೆ ಬೆಳಬೆಳಗ್ಗೆ ಬಂದಿದೆ. ಇನ್ನು ಸ್ವಲ್ಪ ತೆತ್ಕೊಂಡು ಆಮೇಲೆ ಹೋಗಿ ಇದು ಪಾಡಿಗೆ ಅದು ಇದು ಊಟ ತಿಂಡಿ ಬೇಕು ಅಂತ ನಳ್ತಾ ಕೂತ್ಕೊಳ್ಳುತ್ತೆ. ಆದರೆ ಕುಂಡಿ ತುಳಿಯಲ್ಲ, ಮುಖ ತೊಳೆಯಲ್ಲ. ಆಟ ಆಡೋಕ್ಕೆ ಒಂದ್ಸರಿ ಹೊರಗಡೆ ಹೋಗಿದ್ಮೇಲೆ ಮತ್ತಿನ ಒಳಗಡೆ ಬರೋ ಸಂಜೆವರೆಗೂ ಒಳಗಡೆ ಬರ್ತಾಯಿರ್ತಾರೆ, ಬಟ್ ನಾನು ಪಾಪ ಮುಟ್ಟಕ್ಕೆ ಬಿಡಲಿ. ನಾಳೆ ನಡೆದು ಹೊರಡುತ್ತಲ್ವ ಚಿಕ್ಕವ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.